ಗೌರಿ ಮೀನ ಗೌರಿ ಮೀನ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಭಾರತದಲ್ಲಿ ಪ್ರಮುಖ ಐತಿಹಾಸಿಕ ಸ್ಥಳ ಆಗಿರುವಂಥ ಶೃಂಗೇರಿ ಶಾರದಾಂಬ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಒಳಗೆ ಹೋಗ್ಬಿಟ್ಟು ನೋಡೋಣ ಬನ್ನಿ. ಹಲೋ ಎವರಿವನ್, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವಾಗ ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದರೆ ಶೃಂಗೇರಿ ಶಾರದಾಂಬ ಟೆಂಪಲ್ಗೆ ಬಂದಿದ್ದೀನಿ. ತುಂಬ ಚಳಿ ಇದೆ ಇಲ್ಲಂದ್ರೆ, ಇವಾಗ 7 o'clock ಆಗಿದೆ. ಸೊ ತುಂಬ ರಶ್ ಇದೆ ಅಂತ ಅನಿಸ್ತಿದೆ, ತುಂಬ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ. ಸೊ ಬೇಗ ಹೋಗಿ ದರ್ಶನ ಮಾಡ್ಕೊಂಡು ನಾವು ಬೆಳಗ್ಗೆ ಬೇಗ ಎದ್ದು ಫಸ್ಟ್ ದರ್ಶನಕ್ಕೆ ಬಂದ್ವಿ. ಬಿಕಾಸ್ ಆಮೇಲೆ ತುಂಬ ರಶ್ ಆಗಿಬಿಡುತ್ತೆ, ತುಂಬ ಜನ ಸ್ಕೂಲ್ ಮಕ್ಕಳೆಲ್ಲ ಟ್ರಿಪ್ಪಿಗೆ ಬಂದಿದ್ರು. ಸೊ ಹಂಗಾಗಿ ಬೆಳಗ್ಗೆ ಬೇಗ ದರ್ಶನ ಮುಗಿಸ್ಕೊಂಡು ಬೇರೆ ಪ್ಲೇಸಸ್ಗೆ ಹೋಗ್ಬೋದು. ಹಂಗಾಗಿ ಸೊ ಇವಾಗ ಟೆಂಪಲ್ ಒಳಗೆ ಹೋಗೋಣ ಬನ್ನಿ. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ಶಾರದಾ ದೇವಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಒಂಥರ ಶಾರದಾ ದೇವಿನೇ ಎದ್ದು ಬರ್ತಾ ಇದ್ದಾಳೇನೋ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ನಿಮಗೆಲ್ಲ ಇನ್ನೊಂದು ವಿಷಯ ಗೊತ್ತಾ, ಅಲ್ಲಿ ಶಾರದಾ ದೇವಿದು ಚಿನ್ನದ ವಿಗ್ರಹ ಅಂತಿರೋದು, ಅದೊಂಥರ ಫಳ ಫಳ ಹೊಳಿತಾ ಇತ್ತು, ಸಕ್ಕದಾಗಿತ್ತು. ಮಾತ್ರ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಶೃಂಗೇರಿ ಶಾರದಾಂಬ ಟೆಂಪಲ್ ಬಗ್ಗೆ ಹೇಳ್ತೀನಿ. ಇದು 8ನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ಅನ್ನೋರು ಇದನ್ನು ಸ್ಥಾಪಿಸಿದಂತೆ. ಆಲ್ಮೋಸ್ಟ್ 2500 ವರ್ಷದ ಹಿಸ್ಟ್ರಿ ಇದೆ ಇಲ್ಲಿ. ಮತ್ತು ಇದು ಭಾರತದಲ್ಲಿ ಒಂದು ಪ್ರಮುಖ ಐತಿಹಾಸಿಕ ಸ್ಥಳ ಆಗಿದೆ. ಆದಿಶಂಕರಾಚಾರ್ಯರು ಕಾಶ್ಮೀರ್ಗೆ ಹೋಗಿದ್ರಂತೆ. ಸೊ ಅವರು ಅಲ್ಲಿಂದ ಶಾರದಾ ದೇವಿನ ತೊಗೊಂಡು ಬಂದು ಇಲ್ಲಿ ಶೃಂಗೇರಿನಲ್ಲಿ ಸ್ಥಾಪಿಸಿರೋದು. ಮತ್ತು ಅಲ್ಲಿ ಕಾಶ್ಮೀರಲ್ಲಿ ಕೂಡ ಒಂದು ಶಾರದಾ ಪೀಠ ಇದೆ. ಬಟ್ ನಮ್ಮ ಎನಿಮೀಸ್ ಪಾಕಿಸ್ತಾನಿಗಳು ಡಬ್ಬಾ ನನ್ನ ಮಕ್ಕಳು ಅಲ್ಲಿರೋದನ್ನು ಆಲ್ರೆಡಿ ಅವರು ವಶಪಡಿಸ್ಕೊಂಬಿಟ್ಟಿದ್ದಾರೆ. ಸೊ ಇವಾಗ ನಮ್ಮ ಕರ್ನಾಟಕದಲ್ಲಿ ನಮ್ಗೆ ಉಳ್ಕೊಂಡಿರೋ ಶೃಂಗೇರಿ ಶಾರದಾಂಬ ಟೆಂಪಲ್ನ ಪೂಜಿಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡು ಹೋಗೋಣ. ಈ ಶೃಂಗೇರಿ ಶಾರದಾಂಬ ಟೆಂಪಲಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಅಕ್ಷರಾಭ್ಯಾಸ ಮಾಡಿಸೋದು ಕೂಡ ಕರ್ಕೊಂಡು ಬರ್ತಾರೆ. ಸೊ ಅವ್ರಿಗೆ ಒಳ್ಳೆಯ ವಿದ್ಯಾಬುದ್ಧಿ ಹತ್ತಲಿ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಅವ್ರನ್ನ ಕರ್ಕೊಂಡೋಗಿ ಅಕ್ಷರಾಭ್ಯಾಸ ಮಾಡಿಸ್ಬೋದು. ನಾವು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ನದಿ ಕಡೆ ಹೋದ್ವಿ. ಸೊ ಅಲ್ಲಿ ಫಿಶ್ ಎಲ್ಲ ತುಂಬ ಇರುತ್ತೆ. ಸೊ ನೀವು ಕೂಡ ಅದಕ್ಕೆ ಮಂಡಕ್ಕಿ ಅದನ್ನೆಲ್ಲ ಹಾಕ್ಬಿಟ್ಟು ಅಲ್ಲಿ ಒಂದಷ್ಟು ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಒಂಥರ ಟ್ರಿಪ್ ಸೀಸನ್ ಆಗಿರೋದ್ರಿಂದ ಉತ್ತರ ಕರ್ನಾಟಕದಿಂದ ತುಂಬ ಸ್ಕೂಲ್ಗಳಿಂದ ಇಲ್ಲಿ ಟ್ರಿಪ್ ಕರ್ಕೊಂಡು ಬಂದಿದ್ರು. ಆ ಮಕ್ಕಳಂತೂ ತುಂಬ ನೋಡಿ ಎಂಜಾಯ್ ಮಾಡ್ತಾಯಿದ್ರು. ನಾವು ಹಂಗೆ ಅಲ್ವಾ, ಚಿಕ್ಕವರಿದ್ದಾಗ ಟ್ರಿಪ್ ಅಂದರೆ ಅದೇನೋ ಒಂಥರ ಖುಷಿ ಸಂಭ್ರಮ, ಈ ಥರ ಎಲ್ಲ ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ವಿ. ಸೊ ಇವಾಗ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ನಾನು ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಹೋಗ್ತೀವಿ. ಸೊ ಬನ್ನಿ ಅಲ್ಲೋಗೋಣ. ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಹೋಗಿ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಬ್ರಿಡ್ಜ್ ಇಲ್ದು ಹಾಗೆ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ನಮಗೆ SR ಸ್ಪೈಸಸ್ ಅಂತ ಸಿಗುತ್ತೆ. ಅಲ್ಲಿ ವೈಡ್ ವೆರೈಟೀಸ್ ಆಫ್ ಸ್ಪೈಸಸ್ ಇದೆ, ಕೆಲವಂತೂ ನಾನು ಹೆಸರನ್ನೇ ಕೇಳಿಲ್ಲ, ಆ ಥರದ್ದೆಲ್ಲ ಇತ್ತು. ಮತ್ತು ಪ್ರೈಸು ಅಷ್ಟೇ, ನಿಮಗೆ ರೀಸನಬಲ್ ಇದೆ. ಮತ್ತು ನಿಮಗೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಟೀ ಪೌಡರ್ ಸಿಗುತ್ತೆ, ಮತ್ತು ಡಿಫ್ರೆಂಟ್ ಕೈಂಡ್ ಆಫ್ ಚಾಕ್ಲೇಟ್ಸು, ಅದು ಇದು ಏನೇನೋ ಇತ್ತು. ಸೊ ನಾವೊಂದಷ್ಟು ಶಾಪಿಂಗ್ ಮಾಡಿದ್ವಿ. ಅದಲ್ಲದೆ ನಿಮಗೆ ಇಲ್ಲಿ ಸೀಗೆಕಾಯಿ, ಅಂಟ್ವಾಳ್ಕಾಯಿ ಆ ಥರದ್ದೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ನೀವು ಕೂಡ ಶೃಂಗೇರಿಗೆ ಬಂದಾಗ ಇಲ್ಲಿ ವಿಸಿಟ್ ಮಾಡಿ. ರೀಸನಬಲ್ ಪ್ರೈಸ್ಗೆ ಒಳ್ಳೆ ಸ್ಪೈಸಸ್ ಎಲ್ಲ ಸಿಗುತ್ತೆ, ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಯೂಶ್ವಲಿ ನಾನು ಈ ಕಡೆ ಬಂದಾಗ ಇಲ್ಲಿಂದನೇ ತೊಗೊಂಡೋಗ್ಬಿಡ್ತೀನಿ. ಸೊ ನೀವು ಕೂಡ ಹಾಗೆ ಮಾಡಿ.
ಸೊ ಹೊಟ್ಟೆ ತುಂಬ ಹಸಿವಾಗ್ತಿತ್ತು, ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾನಿವತ್ತು ನಿಮಗೆ ಒಂದು ಡಿಫ್ರೆಂಟ್ ಆಗಿರೋ ಯೂನಿಕ್ ಪ್ಲೇಸ್ನ ತೋರಿಸ್ತೀನಿ, ಬನ್ನಿ. ನಾವು ಬಂದಿರೋದು ಮಾರುತಿ ಟಿಫನ್ ಸೆಂಟರ್ ಅಂತ ಹೇಳ್ಬಿಟ್ಟು, ಇದು ದೇವಸ್ಥಾನ ಪಕ್ಕದಲ್ಲೇ ಇದೆ, ಒಂದು 50 meters ದೂರದಲ್ಲಿ. ಸೊ ಅಲ್ಲಿಂದ ನಿಮಗೆ ಕಾಣಿಸುತ್ತೆ. ಸೊ ಒಳಗೆ ಹೋಗಿ ತೋರಿಸ್ತೀನಿ ಬನ್ನಿ. ಇದು ಏನಕ್ಕೆ ಡಿಫ್ರೆಂಟ್ ಅಂತ ಹೇಳಿದ್ರೆ, ಒಳಗಡೆ ಹೋದ್ರೆ ನಿಮಗೊಂಥರ ದೇವಸ್ಥಾನ ಫೀಲ್ ಇರುತ್ತೆ, ಫುಲ್ಲು ದೇವ್ರ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಮತ್ತು ಟೆಂಪಲಲ್ಲಿ ಹೆಂಗೆ ನಾವು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತೀವೋ ಅದೇ ಥರ ಸರ್ವ್ ಮಾಡ್ತಾರೆ. ಇಲ್ಲಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಸಿಗುತ್ತೆ. ಬಟ್ ಇಲ್ಲಿನ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಿಮಗೆ ಸಿಗೋದು 3 items. ಸೊ 3 timesಗೂ ಅಷ್ಟೇ ಸೇಮ್ ಮೆನ್ಯು ಇರುತ್ತೆ, ಇಡ್ಲಿ, ಪೂರಿ ಮತ್ತು ವಡೆ ಇರುತ್ತೆ, ಅದು ಬಿಟ್ಟರೆ ಕಾಫಿ ಟೀ ಇರುತ್ತೆ. ಮತ್ತು ಇಲ್ಲಿ ಹೇಗಂದರೆ, ನಿಮಗೆ ದೇವಸ್ಥಾನದಲ್ಲಿ ಹೇಗೆ ಸರ್ವ್ ಮಾಡ್ತಾರೋ ಆ ಥರ ಸರ್ವ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಾವೇನೇನು ತಿಂದಿರ್ತೀವಿ ನಾವೇ ನೆನ್ಪಿಟ್ಕೊಂಡು ಅವ್ರಿಗೆ ಲಾಸ್ಟಲ್ಲಿ ಹೇಳಬೇಕು, ಅದ್ರ ಮೇಲೆ ಅವರು ನಮಗೆ ಬಿಲ್ಲಾಕಿ ಕೊಡ್ತಾರೆ. ಇಲ್ಲಿ ಇಡ್ಲಿ, ಪೂರಿ, ವಡೆ ಏನೇ ತೊಗೊಂಡ್ರೂ 10 rupees ಅಷ್ಟೇ. ಕಾಫಿ ಟೀ ಮಿಲ್ಕ್ ಎಲ್ಲ 15 rupees ಇರುತ್ತೆ. ಸೊ ವರ್ತ್ ಅಂತ ಅನಿಸುತ್ತೆ ನನಗೆ. ಮತ್ತು ಟೇಸ್ಟು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ನಾವು ಶೃಂಗೇರಿಗೆ ಹೋದಾಗೆಲ್ಲ ಇಲ್ಲಿ 1 time ಊಟಕ್ಕೆ ಹೋಗೇ ಹೋಗ್ತೀವಿ, ನನಗಂತೂ ತುಂಬ ಇಷ್ಟ. ಸೊ ನೀವು ಕೂಡ ಮಿಸ್ ಮಾಡದೆ ಇಲ್ಲಿ ಹೋಗಿ ವಿಸಿಟ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಆ್ಯಂಡ್ ಫ್ಯಾಮಿಲಿಗೆಲ್ಲ ಇದನ್ನು ಶೇರ್ ಮಾಡಿ, ಅವ್ರು ಕೂಡ ನೆಕ್ಸ್ಟ್ ಟೈಮ್ ಶೃಂಗೇರಿಗೆ ಹೋದಾಗ ಇಲ್ಲಿ ತಪ್ಪದೆ ವಿಸಿಟ್ ಮಾಡೋಕ್ಕೇಳಿ. ಇಲ್ಲಿ ಸಾಂಬಾರಂತೂ ಸಕ್ಕತ್ತಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ಲಿಟ್ರಲಿ ನಾನು ಪಾಯಸ ಥರನೇ ಕುಡಿದ್ಬಿಟ್ಟೆ, ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟ್ ಇನ್ನೊಂದೇನಪ್ಪ ಈ ಲೈಲೈಟ್ ಅಂತೇಳಿದರೆ, ಒಳ್ಳೆ ಫಿಲ್ಟರ್ ಕಾಫಿ ನೋಡ್ರಿ, ಅಲ್ಲಿ ಹೆಂಗೆ ಕಾಣಿಸ್ತಾ ಇದೆ. ಒನ್ ಆಫ್ ದ ಬೆಸ್ಟ್ ಫಿಲ್ಟರ್ ಕಾಫಿ ಅಂತ ಹೇಳ್ತೀನಿ, ನನಗಂತೂ ಸಖತ್ ಇಷ್ಟ ಇಲ್ಲಿ. ಸೊ ನೀವೇನಾದರೂ ಕಾಫಿ ಲವರ್ಸ್ ಆಗಿದ್ದರೆ ನಿಮಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ಮಸ್ಟ್ ವಿಸಿಟ್ ಮಾಡಿ ನೆಕ್ಸ್ಟ್ ಟೈಮ್ ಶೃಂಗೇರಿಗೆ ಹೋದಾಗ. ಇದು ಚಿಕ್ಕ ಹೋಟೆಲ್ ಆಗಿರೋದ್ರಿಂದ ನಿಮಗೆ ಒಂದು 15-20 minutes ವೈಟಿಂಗ್ ಪೀರಿಯಡ್ ಇರುತ್ತೆ, ಬಟ್ ವೆಯ್ಟ್ ಈಸ್ ವರ್ತ್ ಅಂತ ಹೇಳ್ತೀನಿ. ಸೊ ನೀವು ಕೂಡ ನೆಕ್ಸ್ಟ್ ಟೈಮ್ ಹೋದರೆ ಈ ಥರ ಹೋಟೆಲಲ್ಲಿ ಹೋಗಿ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋ ಎಕ್ಸ್ಪೀರಿಯೆನ್ಸ್ನ ಮಾಡಿ ಮಿಸ್ ಮಾಡಬೇಡಿ. ನೋಡಿದ್ರಲ್ಲ, ಇವಾಗ ತಾನೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದ್ವಿ. ಬ್ರೇಕ್ಫಾಸ್ಟ್ ಅಂತೂ ಸಕಾಲಾಗಿತ್ತು, ಜಾಸ್ತಿ ಆಪ್ಷನ್ ಇಲ್ಲ, ಜಸ್ಟ್ 3 ಇರೋದು, ಇಡ್ಲಿ, ವಡ ಮತ್ತು ಪೂರಿ, ತುಂಬ ಚೆನ್ನಾಗಿತ್ತು. ಸೊ ನೀವು ಕೂಡ ಬಂದರೆ ಇಲ್ಲಿ ವಿಸಿಟ್ ಮಾಡಿ ಮರಿಬೇಡಿ, ತುಂಬ ರೀಸನಬಲ್ ಪ್ರೈಸ್ ಇದೆ. ಸೊ ಸಕಾಲಾಗಿರುತ್ತೆ, ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿದ್ರೆ ಪಟ ಪಟ ಅಂತ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್, ಸೀ ನೆಕ್ಸ್ಟ್ ಲಾಗ್, ಬೈ.